ಡಿಸೆಂಬರ್ 31ಕ್ಕೆ ಎಂಎಸ್ ನಿಷೇಧ ಮಾಡಿಲ್ಲ ಅಂದ್ರೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಆ ಕರ್ನಾಟಕ ಬಂದ್ ವಿವಾದ ಅವತ್ತೆ ಕನ್ನಡದ ಮೂರು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಯಾವುದೇ ನಿರ್ಮಾಪಕರಿಗೂ ನಷ್ಟ ಆಗಬಾರದು ನಾವು ಫಿಲ್ಮ್ ಚೇಂಬರ್ ತೀರ್ಮಾನಕ್ಕೆ ಬದ್ಧ ಕನ್ನಡ ನೆಲ ಜಲ ಭಾಷೆಯ ರಕ್ಷಣೆಗೆ ನಾವು ಸದಾ ರೆಡಿಯಾಗಿರ್ತೀವಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹೇಳಿಕೆ ಕನ್ನಡ ಪರ ಹೋರಾಟ ಅಂತ ಬಂದಾಗ ನಮ್ಮ ಬೆಂಬಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದರೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಯಾರ ಜೊತೆ ಚರ್ಚೆ ಮಾಡಿ ನಿರ್ಧಾರಕ್ಕೆ ಸಾರ ಗೋವಿಂದ್ ಅವರು ಬಂದರು ಚಿತ್ರೋದ್ಯಮ ಏನು ಹೇಳುತ್ತೋ ಅದನ್ನು ನಾವು ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಚೇಂಬರ್ಲಿ ಇವತ್ತು ಮಾತಾಡಿದ್ದಾರೆ ಅಂತ ಕಾಣುತ್ತೆ ನಾವು ಅವತ್ತು ಹೇಳಿದ್ದೀವಿ ಯಾವತ್ತೂ ನಾವು ಭಾಷೆ ಪರವಾಗಿ ಇದ್ದೇ ಇರ್ತೀವಿ ನಮ್ಮ ಯಾವುದಕ್ಕೆ ಯಾವ್ದಾರ ಒಂದು ಇದು ಬಂದಾಗ ನಾವೆಲ್ಲರೂ ಇರ್ತೀವಿ ಬಟ್ ಒಳ್ಳೆ ರೀತಿಯಲ್ಲಿ ಆಗಬೇಕದು ಆ್ಯಂಡ್ ತುಂಬ ಇದೇನೆಂದರೆ ಇವನ್ ಸರ್ಕಾರದವರು ಕ್ರಮ ವಹಿಸ್ತಾ ಇರೋದು ಭಾಳ ನಮಗೆ ಖುಷಿ ಸಂತಸ ತಂದಿದೆ ಬಟ್ ಇವಾಗೇನು ಐ ಥಿಂಕ್ ಚೇಂಬರ್ನವ್ರು ಇವತ್ತು ಮಾತಾಡಿ ನಿಮ್ಗೆ ಎಲ್ರಿಗೂ ತಿಳಿಸಿರ್ಬೇಕು ಚೇಂಬರ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅದಲ್ಲದೇ ಯೋಚನೆ ಮಾಡಬೇಕು ಏನು ಮಾಡೋಕ್ಕೂ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನಾವು ಏನು ಮಾಡಿದ್ರೆ ಸರಿ ಅನ್ನೋದನ್ನ ಯೋಚನೆ ಮಾಡಬೇಕು ಯಾಕಂದರೆ ನಾವು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇವಾಗ ಒಂದು ಬಂದ್ ಅಂತ ಕರೆದ್ರು ನೆಕ್ಸ್ಟ್ 31ಕ್ಕೆ ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಕ್ಕೆ ನಮ್ಮಿಂದಲೇ ದ್ರೋಹ ಆಗಬಾರ್ದು ಇಶ್ಯೂ ಇದಿರ್ಬೋದು ಇಶ್ಯೂ ಇದ್ರೂ ಆ ಇಶ್ಯೂನ ನಾವು ಭಾಳ ಏನು ಒಂದು ಬುದ್ಧಿವಂತಿಕೆಯಿಂದ ಅದನ್ನು ನಾವು ಸರಿ ಮಾಡ್ಕೋಬೇಕು ಅದಕ್ಕೆ ಅದಕ್ಕೆ ಜವಾಬ್ದಾರಿ ಪಟ್ಟವ್ರು ಜಾಸ್ತಿ ಜನ ಇದ್ದಾರೆ ಅವರು ಆ ಜವಾಬ್ದಾರಿ ವಹಿಸ್ಕೋತಾರೆ ಅಂತ ಒಂದು ಭರವಸೆ ಇದೆ ಯಾಕಂದರೆ ಎಲ್ರಿಗೂ ಭಾಷೆ ಮೇಲೆ ಅವ್ರ ನಾಡ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ ಯಾಕಂದರೆ ನಾವೆಲ್ಲ ಎಲ್ಲ ಕನ್ನಡಿಗರು ಅಲ್ಟಿಮೇಟ್ಲಿ ಅಷ್ಟೇ ಐ ಥಿಂಕ್ ಚೇಂಬರ್ಲಿ ಇವತ್ತು ಮಾತಾಡಿದ್ದಾರೆ ಅಂತ ಕಾಣುತ್ತೆ ನಾವು ಅವತ್ತು ಹೇಳಿದ್ದೀವಿ ಯಾವತ್ತೂ ನಾವು ಭಾಷೆ ಪರವಾಗಿ ಇದ್ದೇ ಇರ್ತೀವಿ ನಮ್ಮ ಯಾವುದಕ್ಕೆ ಯಾವ್ದಾರ ಒಂದು ಇದು ಬಂದಾಗ ನಾವೆಲ್ಲರೂ ಇರ್ತೀವಿ ಬಟ್ ಒಳ್ಳೆ ರೀತಿಯಲ್ಲಿ ಆಗಬೇಕದು ಆ್ಯಂಡ್ ತುಂಬ ಇದೇನೆಂದರೆ ಇವನ್ ಸರ್ಕಾರದವರು ಕ್ರಮ ವಹಿಸ್ತಾ ಇರೋದು ಭಾಳ ನಮಗೆ ಖುಷಿ ಸಂತಸ ತಂದಿದೆ ಬಟ್ ಇವಾಗೇನು ಐ ಥಿಂಕ್ ಚೇಂಬರ್ನವ್ರು ಇವತ್ತು ಮಾತಾಡಿ ನಿಮ್ಗೆ ಎಲ್ರಿಗೂ ತಿಳಿಸಿರ್ಬೇಕು ಚೇಂಬರ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅದಲ್ಲದೇ ಯೋಚನೆ ಮಾಡಬೇಕು ಏನು ಮಾಡೋಕ್ಕೂ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನಾವು ಏನು ಮಾಡಿದ್ರೆ ಸರಿ ಅನ್ನೋದನ್ನು ಯೋಚನೆ ಮಾಡಬೇಕು ಯಾಕಂದರೆ ನಾವು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇವಾಗ ಒಂದು ಬಂದ್ ಅಂತ ಕರೆದ್ರು ನೆಕ್ಸ್ಟ್ 31ಕ್ಕೆ ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಕ್ಕೆ ನಮ್ಮಿಂದಲೇ ದ್ರೋಹ ಆಗಬಾರ್ದು ಇಶ್ಯೂ ಇದಿರ್ಬೋದು ಇಶ್ಯೂ ಇದ್ರೂ ಆ ಇಶ್ಯೂನ ನಾವು ಭಾಳ ಏನು ಒಂದು ಬುದ್ಧಿವಂತಿಕೆಯಿಂದ ಅದನ್ನು ನಾವು ಸರಿ ಮಾಡ್ಕೋಬೇಕು ಅದಕ್ಕೆ ಅದಕ್ಕೆ ಜವಾಬ್ದಾರಿ ಪಟ್ಟವ್ರು ಜಾಸ್ತಿ ಜನ ಇದ್ದಾರೆ ಅವರು ಆ ಜವಾಬ್ದಾರಿ ವಹಿಸ್ಕೋತಾರೆ ಅಂತ ಒಂದು ಭರವಸೆ ಇದೆ ಯಾಕಂದರೆ ಎಲ್ರಿಗೂ ಭಾಷೆ ಮೇಲೆ ಅವ್ರ ನಾಡ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ ಯಾಕಂದರೆ ನಾವೆಲ್ಲ ಎಲ್ಲ ಕನ್ನಡಿಗರು ಅಲ್ಟಿಮೇಟ್ಲಿ ಅಷ್ಟೇ